ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕು ಲಕ್ಷ್ಮೇಶ್ವರ ಅಗ್ನಿಶಾಮಕ ಸಿಬ್ಬಂದಿಗಳ ಸಮಯ ಪ್ರಜ್ಞೆಯಿಂದ ತಪ್ಪಿದ ಭಾರಿ ಅನಾಹುತ. ಲಕ್ಷ್ಮೇಶ್ವರ ನಗರದ ದೂದ ನಾನಾ ದರ್ಗಾದ ಹತ್ತಿರದ ಹಳ್ಳದಕೇರಿ ಓಣಿಯಲ್ಲಿ ದಾನಪ್ಪ ಈರಪ್ಪ ಹುಲಕೋಟಿ ರವರ ಗ್ಯಾಸ್ ಸಿಲಿಂಡರ್ ನಿಂದ ಹತ್ತಿದ ಬೆಂಕಿ ಮನೆಯಲ್ಲಿ ಇದ್ದ ವಸ್ತುಗಳು ಸಂಪೂರ್ಣ ಭಸ್ಮವಾಗಿದ್ದು, ಸಮಯಕ್ಕೆ ಸರಿಯಾಗಿ ಬಂದ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬೆಂಕಿಯನ್ನು ನಂದಿಸಲುವಲ್ಲಿ ಯಶಸ್ವಿಯಾದರು. ಈ ಸಂದರ್ಭದಲ್ಲಿ ಅಗ್ನಿಶಾಮಕ ಠಾಣಾಧಿಕಾರಿ ಎಸ್ ವೈ ಪಾಟೀಲ್, ಮೋರಟಗೇರಿ ವಿನಯ್ ಬಳ್ಳಾರಿ, ಚಾಲಕರಾದ ಅಸ್ಲಾಂ ಖಾಜಿ ಮತ್ತು ಕಿರಣ್, ಫೈರ್ಮ್ಯಾನ್ ಪಕ್ಕಿರೇಶ್ ಶಿರಹಟ್ಟಿ, ಯಮನಪ್ಪ, ಮಂಜುನಾಥ್ ಹಡಪದ್ ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾದರು. ಸೋಮಣ್ಣ ಯತ್ತಿನಹಳ್ಳಿ, ಹುಲಿಗೆರೆ ನ್ಯೂಸ್ ಟಿವಿ ಚಾನೆಲ್, ಗದಗ.